ನಾನು ಒಂದು ಅನ್ಕೊಂಡೆ ಅಂದರೆ ಇದೇನೀಗ ಈ ಒಂದು ಟೀಮ್ ಏನು ಬಂದಿದೆಯಲ್ಲ, ಈ ಟೀಮ್ನ ಮತ್ತೆ ನಾವು ಈ ಸಿನಿಮಾ ರಿಲೀಸ್ ಆದಮೇಲೆ ಬಿಟ್ಟರೆ ತಿರ್ಗಾ ಎಲ್ಲ ಡಿವೈಡ್ ಆಗಿ ಸಿನಿಮಾ ಬೇರೆ ಬೇರೆ ಕಡೆ ಹೋಗೋದಕ್ಕಿಂತ ಮತ್ತೊಂದು ಸರಿ ಸೇರಿಸಿ ಇನ್ನೊಂದು ಸಿನಿಮಾ ಮಾಡಿದ್ರು ಅವ್ರು ಹೀರೋಗಳಾದರೆ ತುಂಬ ಈಸಿ ದಾರಿ ಆಗ್ಬಿಡುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಒಂದ್ಸಾರಿ ನಾನು ಅದನ್ನು ಹೇಳಿದೆ, ಯಾಕಂದರೆ ಇದಾಗಿ ತುಂಬ ಸಿನಿಮಾ ಆಗ್ತಿದ್ದೀವಲ್ಲ, ಗುರು ಶಿಷ್ಯರಾಯಿತು, ಸಿನಿಮಾ ಆಯಿತು, ಮುಗಿದೋಯ್ತು ಅಂದರೆ ಅವ್ರವ್ರು ಬೇರೆ ಬೇರೆ ಏನೋ ಓದ್ಕೊಳ್ಳೋದು ಬರೋದಾಗಿ ಮುಂಚೆ ಅವರು ತುಂಬ ಇನ್ನೊಂದು 2 ವರ್ಷದೊಳಗೆ ಏನೋ ಸಿನಿಮಾ ಮಾಡಿದ್ರೆ ಇನ್ನೊಂದು ಒಳ್ಳೆ ಬಿಸಿ ಮುಗಿಸ್ತಾರೆ ಬೇರೆ ಲ್ಯಾಂಗ್ವೇಜ್ ಅವರಿಗೆಲ್ಲ ಅಂತ ನನಗೆ ಗೊತ್ತು. ಆ ವಿಷಯದ ಬಗ್ಗೆ ನನಗೂ ಒಂದು ಮನಸ್ಸಲ್ಲಿದೆ, ಅದು ಸುಮ್ಮನೆ ನಿಂತ್ಕೊಂಡು ಮಾತಾಡಬೇಡ, ಆ ಕೆಲಸ ಆಗಲಿ ಗಣೇಶ್ ನಾನು ಎಲ್ಲ ಕೂತ್ಕೊಂಡು ಮಾತಾಡೋಣ, ಆದರೆ ಇನ್ನೊಂದು ಪ್ರಯತ್ನ ಮಾಡೋಣ. ಯಾಕೆಂದರೆ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಇದ್ರೆ ಒಬ್ರಿಗೊಬ್ರು ಸಪೋರ್ಟ್ ಕೊಟ್ಟು ನಿಂತವ್ರು ಎಷ್ಟು ಜನ ತಾಯಿ ತಂದೆಯರು ಎಲ್ಲರೂ ನಿಂತಿದ್ದೀವಿ, ಇನ್ನೊಂದು ಸಿನಿಮಾ ಮಾಡಿಸ್ಕೊಳ್ಳೋಣ ಅವ್ರಿಗೆ. ಸೊ ಅವಾಗ ಇಂಡಿಪೆಂಡೆಂಟ್ ಇರೋ ಒಂದು 10-20 ಹೀರೋಗಳು ಅಂತ ನಮ್ಮ ಸ್ಟ್ಯಾಂಡರ್ಡ್ ಅಂದರೆ ಒಂದ್ಸತಿ ಏನೋ ಕರ್ಕೊಳ್ರಿ, ಮತ್ತೆ ಬಿಟ್ಟಿದ ತಕ್ಷಣ ಎಲ್ಲ ಓದಕ್ಕೆ ಶುರು ಮಾಡ್ತವೆ. ತಿರ್ಗಾ ಪನಿಷ್ಮೆಂಟ್ ಕೊಡೋಣ, ಬೆಳಿಗ್ಗೆ 4:00 ಕಳ್ಸೋಣ, ಬೆಳ್ಳೆ ಎತ್ತೋಣ, ಕಾಲೇಜಿಗೆ ಕಳ್ಸೋಣ, ಟ್ಯೂಷನ್ಗೆ ಕಳ್ಸೋಣ. ನಾವೆಲ್ಲ ವಿದ್ಯೆ ಇಂದಿರೋ ಇರೋರಾಗಿದ್ದೀವಿ, ಎಲ್ಲ ವಿದ್ಯಾವಂತ ಇರೋರಾಗಿದೆ, ದಯವಿಟ್ಟು ಇದನ್ನು ಮಾತ್ರ ಬಿಡಬೇಡಿ. ಗೊತ್ತಿಲ್ಲ, ನಾನು ನಾನು ನೋಡಿದ ತಕ್ಷಣ ಅನಿಸ್ತಿತ್ತು ಪ್ರೇಮಿತ್ರ ಹೇಳಿದೆ, ಪ್ರೇಮಿ ಬಿಡೋದು ಬೇಡ ಹೇಳಿ ನೋಡಿ, ನಾನು ಟ್ರೈ ಮಾಡೋಣ, ಪ್ರಜೆ ಬಿಡೋದು ಬೇಡ, ಇನ್ನೊಂದು ಟ್ರೈ ಮಾಡೋಣ. ಒಬ್ಬರೊಬ್ಬರು ರಾಕ್ಷಸ ಇದ್ದಾರೆ, ನಿಂತರೆ ಸ್ಕ್ರೀನ್ ಮೇಲೆ ಒಡ್ಡಾಡ್ತಾರೆ, ಬಿಡೋದಕ್ಕೆ ಸೋಲೆ ಇಲ್ಲ ಅಂತ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ನೀವೆಲ್ಲ ಪರೀಕ್ಷೆ ಅಂದರೆ ಮಕ್ಕಳೆಲ್ಲ ಬನ್ನಿ, ಎಲ್ಲ ಬನ್ನಿ. ನಿಮ್ಗೆ ಎಲ್ಲ ನಾನು ಒಂದೇ ಕೇಳ್ಕೊಳ್ಳೋದು, ನಾವು ಇಷ್ಟು ಜನ ನಿಂತಿದ್ದೀವಲ್ಲ, ಯಾರ್ಯಾರು ಎಲ್ಲ ನಿಂತಿದ್ರು, ನಾವು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ನಾವು ಅನುಭವಿಸಿರೋ ಅವಮಾನ ನೋವು ನಿಮ್ಗೆ ಯಾರು ಆಗದೇ ಇರಲಿ ಅಂತ ದೇವರು ಒಳ್ಳೆ ಸೇರಿಸ್ಕೊಂಡಿದ್ದಾರೆ. ಇವತ್ತು ನಿಮ್ಗೆ ಯಾರಿಗೂ ಅದು ಬರದೇ ಇರಲಿ, ನಿಮ್ಮನ್ನು ಯಾರು ಬಿಡದೇ ಇರಲ್ಲ, ಒಬ್ಬೊಬ್ಬರು ಒಂದೊಂದು ಒಂದೊಂದು ಸಬ್ಜೆಕ್ಟ್ ಹ್ಯಾಂಡಲ್ ಮಾಡಿ 10-10 ವರ್ಷ ನಡೆಸೋನು ಎಲ್ಲರದು ಎನರ್ಜಿ ಕಾಣುತ್ತೆ, ಒಬ್ಬೊಬ್ಬರಲ್ಲೂ ಒಬ್ಬೊಬ್ಬರಲ್ಲೂ. ಈ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ. ಈ 23ಕ್ಕೆ ರಿಲೀಸ್ ಆಗ್ತಾ ಇದೆ, ಗಾಂಧಿನಗರದಲ್ಲಿ ನಡೆಯುವಂಥ ಚಕ್ರವ್ಯೂಹನ ಬೇಯಿಸೋ ಏಕೈಕ ವೀರರು ಅಂದರೆ ನೀರೇ ಆಗಿದೆ. ದಯವಿಟ್ಟು ನಾನು ಗೆದ್ದಲ್ಲಿರ್ತೀನಿ, ನೀವಂತೂ ಗೆದ್ದೇ ಗೆಲ್ತೀರ, ನಮ್ಮ ತಾಯಿಯೇ ಗೆಲ್ತೀರ, ಬೇಜಾರು ಮಾಡ್ತೀರಿ.